ಒಟ್ಟಾರೆ 77 ಸಿಕ್ಸ್ಗಳನ್ನು ಸಿಡಿಸಿರುವುದರ ಮೂಲಕ ಈ ವರ್ಷ ಅತಿ ಹೆಚ್ಚು ಸಿಕ್ಸ್ ಚಚ್ಚಿದ ಬ್ಯಾಟ್ಸ್ಮನ್ ರೋಹಿತ್ ಶರ್ಮಾ ಆಗಿದ್ದಾರೆ. ಅಲ್ಲದೆ ಏಕದಿನ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಬಾರಿ 150 ರನ್ ಬಾರಿಸಿದ ಬ್ಯಾಟ್ಸ್ಮನ್ ಎಂಬ ಖ್ಯಾತಿಗೂ ಕೂಡ ರೋಹಿತ್ ಶರ್ಮಾ ನಿನ್ನೆಯ ಪಂದ್ಯದಲ್ಲಿ ಪಾತ್ರರಾಗಿದ್ದಾರೆ. ವಿಶಾಖಪಟ್ಟಣಂನಲ್ಲಿ ನಡೆದ ವೆಸ್ಟ್ ಇಂಡೀಸ್ ವಿರುದ್ಧದ ಎರಡನೇ ಏಕದಿನ ಪಂದ್ಯದಲ್ಲಿ ರೋಹಿತ್ ಶರ್ಮಾ 159 ರನ್ಗಳನ್ನು ಗಳಿಸುವುದರ ಮೂಲಕ ಸ್ಫೋಟಕ ಶತಕವನ್ನು ದಾಖಲಿಸಿಕೊಂಡಿದ್ದರು. ಇದರೊಂದಿಗೆ ಭಾರತ ವೆಸ್ಟ್ ಇಂಡೀಸ್ಗೆ 288 ರನ್ಗಳ ಟಾರ್ಗೆಟ್ ಅನ್ನು ನೀಡಿತ್ತು. ರೋಹಿತ್ ಶರ್ಮಾ ಅವರ ಸ್ಫೋಟಕ ಬ್ಯಾಟಿಂಗ್ ವಿಂಡೀಸ್ ಆಟಗಾರರಿಗೆ ತಲೆನೋವಾಗಿ ಪರಿಣಮಿಸಿದ್ದು ಸುಳ್ಳಲ್ಲ. ಮೊದಲ ಓವರ್ನಿಂದಲೇ ಬಿರುಸಿನ ಆಟಕ್ಕೆ ಮೊರೆ ಹೋದ ರೋಹಿತ್ ಶರ್ಮಾ ಮತ್ತು ಕೆಎಲ್ ರಾಹುಲ್ 227 ರನ್ಗಳ ಅಮೋಘ ಜೊತೆ ಆಟವನ್ನು ನೀಡಿದ್ರು. ರಾಹುಲ್ 104 ಎಸೆತಗಳಲ್ಲಿ 8 ಬೌಂಡರಿ, 3 ಸಿಕ್ಸರ್ ಬಾರಿಸಿ 102 ರನ್ಗೆ ಔಟ್ ಆದರೆ ರೋಹಿತ್ ಶರ್ಮಾ 159 ರನ್ ಬಾರಿಸಿ ಔಟ್ ಆದ್ರು. ಈ ನಡುವೆ ಹಿಟ್ಮ್ಯಾನ್ ಸಿಡಿಸಿದ ಒಂದು ಸಿಕ್ಸಲ್ ಇದೀಗ ಭಾರಿ ವೈರಲ್ ಆಗ್ತಿದೆ. 36ನೇ ಓವರ್ನಲ್ಲಿ ಜೇಸನ್ ಹೋಲ್ಡಲ್ ಅವರ ಬೌಲಿಂಗ್ನ ಕೊನೆಯ ಎಸೆತದಲ್ಲಿ ರೋಹಿತ್ ವಿಕೆಟ್ ಬಿಟ್ಟು ನಿಂತು ಪಿಚ್ ಮಧ್ಯೆ ಬಿದ್ದು ಸಿಕ್ಸರ್ ಅನ್ನ ಚಚ್ಚಿದ್ರು. ತಾನು ಬಾರಿಸಿದ ಸಿಕ್ಸ್ ಕಂಡು ಸ್ವತಃ ರೋಹಿತ್ ಶರ್ಮಾ ಅವರೇ ಶಾಕ್ ಆಗಿದ್ದಾರೆ. ಈ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ.